ಪಂಜಾಬ್ ಕಿಂಗ್ಸ್ಗೆ ಈ ಸೀಸನಲ್ಲಿ ಯಾಕೋ ಅದೃಷ್ಟನೇ ಸರಿಯಿಲ್ಲ. ಕೆಎಲ್ ರಾಹುಲ್ ಪಡೆ ಬಹಳನೇ ಒಳ್ಳೆ ಕ್ರಿಕೆಟ್ ಆಡಿದ್ರೂ ಕೂಡ ಒಂದೊಂದು ಸತಿ ಸೋಲ್ತಾ ಇದ್ದಾರೆ. ನಿನ್ನೆ ನಡೆದಂಥ KKR ವಿರುದ್ಧದ ಪಂದ್ಯದಲ್ಲೂ ಕೂಡ ಬಹಳನೇ ಹೀನಾಯವಾಗಿ ಇವರು 5 ವಿಕೆಟ್ಗಳಿಂದ ಸೋತಿದ್ರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ತಂಡ ನಿಗದಿತ 20 ಓವರ್ಗೆ ಗಳಿಸೋದು 123 ರನ್ಗಳನ್ನ. ಇನ್ನು ಈ ಟಾರ್ಗೆಟನ್ನು KKR ತಂಡ 16.4 ಓವರ್ಗಳಿಗೇನೆ ಚೇಸ್ ಮಾಡಿಬಿಡುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಪಂಜಾಬ್ ತಂಡ ಸೋಲೋದಕ್ಕೆ ಪ್ರಮುಖ 3 ಕಾರಣಗಳು ಯಾವುದು ಅಂತ ನೋಡೋಣ. ಪಂಜಾಬ್ ಕಿಂಗ್ಸ್ ತಂಡ ಸೋಲೋದಕ್ಕೆ ಮೊದಲನೇ ಮುಖ್ಯ ಕಾರಣ ಅಂದರೆ ಪಂಜಾಬ್ನ ಮಿಡಲ್ ಆರ್ಡರ್ ಈ ಸತಿ ಯಾಕೋ ತುಂಬಾನೇ ವೀಕ್ ಆಗಿದೆ. ಕ್ರಿಸ್ ಗೇಲ್, ದೀಪಕ್ ಕೂಡ, ನಿಕೋಲಸ್ ಪೂರನ್, ಮಾಯ್ಸಸ್ ಹೆನ್ರಿಕ್ಸ್ ಹೀಗೆ ಘಟಾನುಘಟಿ ಆಟಗಾರರಿದ್ದರೂ ಕೂಡ ಪಂಜಾಬ್ನ ಮಿಡಲ್ ಆರ್ಡರ್ ಯಾಕೋ ಕ್ಲಿಕ್ ಆಗ್ತಾನೆ ಇಲ್ಲ. KL ರಾಹುಲ್ ಹಾಗೂ ಮಯಾಂಕ್ ಅಗರ್ವಾಲ್ ಔಟ್ ಆದಮೇಲೆ ಪಂಜಾಬ್ನ ವಿಕೆಟ್ಗಳು ಬಹಳನೇ ಬೇಗ ಬೀಳುತ್ತೆ. ಹೀಗಾಗಿ ಪಂಜಾಬ್ನ ಮಿಡಲ್ ಆರ್ಡರ್ ಫ್ಲಾಪ್ ಆಗಿದ್ದು ಅವರು ಸೋಲೋದಕ್ಕೆ ಮೊದಲನೇ ಮುಖ್ಯ ಕಾರಣ. ಪಂಜಾಬ್ ಸೋಲೋದಕ್ಕೆ ಎರಡನೇ ಮುಖ್ಯ ಕಾರಣ ಅಂದರೆ ಟಾಸನ್ನು ಸೋತಿದ್ದು. ಹೌದು, ಇದು ಕೇಳೋದಕ್ಕೆ ವಿಚಿತ್ರ ಅನಿಸಿದ್ರು ಕೂಡ ನಿನ್ನೆ ಮ್ಯಾಚ್ನಲ್ಲಿ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕೋಲ್ಕತ್ತಾ ಹಾಗೂ ಪಂಜಾಬ್ ಎರಡೂ ತಂಡಗಳು ಕೂಡ ಅಹಮದಾಬಾದ್ನಲ್ಲಿ ಈ ಸೀಸನಲ್ಲಿ ಮೊದಲನೇ ಮ್ಯಾಚನ್ನು ಆಡ್ತಿದ್ರು. ಈ ಸೀಸನ್ ಏನಕ್ಕೆ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದಂಥ ಪಂದ್ಯ IPL ಮೊದಲನೇ ಪಂದ್ಯವಾಗಿತ್ತು. ಹಾಗಾಗಿ ಅಹಮದಾಬಾದ್ನಲ್ಲಿ ಪಿಚ್ ಯಾವ ರೀತಿ ವರ್ತಿಸುತ್ತೆ, ಅದಾದ ನಂತರ ಡ್ಯೂ ಇರುತ್ತೋ ಇಲ್ವೋ ಅನ್ನೋ ಅಂಶಗಳು ಇವ್ರಿಗೆ ಗೊತ್ತಾಗಲಿಲ್ಲ. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮೊದಲನೇ ಇನ್ನಿಂಗ್ಸ್ ಮುಗಿಯೋ ಅಷ್ಟೊತ್ತಿಗೆ ಪಿಚ್ನ ಫುಲ್ ಡ್ಯೂ ತುಂಬಿಕೊಂಡಿತ್ತು. ಹೀಗಾಗಿ ಸ್ಪಿನ್ನರ್ಗಳಿಗೆ ಬಾಲನ್ನು ಗ್ರಿಪ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಇನ್ನು ಔಟ್ಫೀಲ್ಡಲ್ಲೂ ಕೂಡ ಬಾಲನ್ನು ತಡೆಯೋದು ತುಂಬಾ ಕಷ್ಟ ಆಗ್ತಿತ್ತು. ಹೀಗಾಗಿ ಟಾಸ್ ಸೋತಿದ್ದು ಪಂಜಾಬ್ ನಿನ್ನೆ ಪಂದ್ಯವನ್ನು ಸೋಲೋದಕ್ಕೆ ಎರಡನೇ ಮುಖ್ಯ ಕಾರಣವಾಗುತ್ತೆ. ಪಂಜಾಬ್ ಸೋಲೋದಕ್ಕೆ ಮೂರನೇ ಮುಖ್ಯ ಕಾರಣ ಅಂದರೆ ಎದುರಾಳಿ ತಂಡ ಬಹಳನೇ ತಾಳ್ಮೆಯುತವಾಗಿ ಬ್ಯಾಟಿಂಗನ್ನು ಆಡಿದ್ದು. ಹೌದು, ರಾಹುಲ್ ತ್ರಿಪಾಠಿ ಹಾಗೂ ಇಯಾನ್ ಮಾರ್ಗನ್ ಇಬ್ಬರು ಅದ್ಭುತವಾಗಿ ಬ್ಯಾಟಿಂಗನ್ನು ಆಡ್ತಾರೆ. ಆರಂಭದಲ್ಲಿ ಕೋಲ್ಕತ್ತಾ ಬಹಳನೇ ಬೇಗ ಬೇಗ ವಿಕೆಟ್ಸನ್ನು ಕಳ್ಕೊಂಡಾದ್ಮೇಲೆ ಟಾರ್ಗೆಟ್ ಚಿಕ್ಕದಿದ್ದರಿಂದ ಬಹಳನೇ ಟೆನ್ಷನ್ ತೊಗೊಳ್ದಲ್ಲೇ ನಿಧಾನಕ್ಕೆ ಬ್ಯಾಟಿಂಗ್ ಆಡ್ತಾರೆ. ತ್ರಿಪಾಠಿ 41 ರನ್ನನ್ನು ಗಳಿಸಿದ್ರೆ ಮಾರ್ಗನ್ ನಾಟ್ ಔಟ್ ಆಗಿ ಉಳಿದು 47 ರನ್ನನ್ನು ಗಳಿಸ್ತಾರೆ. ಟಾರ್ಗೆಟ್ ಚಿಕ್ಕದಿದ್ದಿದ್ದು ಪಂಜಾಬ್ ಸೋಲೋದಕ್ಕೆ, ಹಾಗೆ ತ್ರಿಪಾಠಿ ಹಾಗೂ ಮಾರ್ಗನ್ ಒಳ್ಳೆ ಬ್ಯಾಟಿಂಗನ್ನು ಆಡಿದ್ದು ಸೋಲೋದಕ್ಕೆ ಮುಖ್ಯ ಕಾರಣವಾಗುತ್ತೆ.